ಭಾರತದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾನ ಮಾಡುವುದು ದೊಡ್ಡ ಕೆಲಸ. ಈ ಬಾರಿ ಮತದಾನದಲ್ಲಿ ಆತಂಕವಿತ್ತು, ಆದರೆ 78% ಮತದಾನ ಮಾಡುವ ಮುಖೇನ ಜಿಲ್ಲೆಯ ಜನ ಪ್ರಜ್ಞಾವಂತರು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಮುಂದಿನ ಬಾರಿ ಮತದಾರರು ಇನ್ನಷ್ಟು ಹೆಚ್ಚಾಗಲಿದ್ದಾರೆ. ಇವೆಲ್ಲದರ ಹಿಂದೆ ಸಂಸ್ಕೃತಿ, ಸಂಸ್ಕಾರ, ಜೀವನ ಪದ್ಧತಿ ಉತ್ತಮ ರೀತಿಯಲ್ಲಿ ನಡೆಸಲು ಪ್ರೇರಣೆಯಾಗಿರುವ ಭ್ರಾಮರಿಯಂತಹ ಮಹಿಳಾ ಮಂಡಳಿಗಳ ಕೊಡುಗೆ ಬಹಳಷ್ಟಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಅಭಿಪ್ರಾಯಪಟ್ಟರು. ಅವರು 300 ಗ್ರಾಮ ಪಂಚಾಯತ್ನ ಸುಭಾಷ್ ನಗರದ ಸಮುದಾಯ ಭವನದಲ್ಲಿ ಜರುಗಿದಂತಹ ಭ್ರಾಮರಿ ಮಹಿಳಾ ಮಂಡಳಿಯ ಉದ್ಘಾಟನೆ ಹಾಗೂ ಚಿಣ್ಣರ ಚಾವಡಿ ಬೇಸಿಗೆ ಶಿಬಿರವನ್ನು ಶುಕ್ರವಾರ ಉದ್ಘಾಟಿಸಿ ಮಾತನಾಡಿದರು. ಆ ಬಳಿಕ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಧನಲಕ್ಷ್ಮಿ ಘಟ್ಟಿ ಅವರು, ಸಮಾಜಕ್ಕೆ ಮುಂದಿನ ಪೀಳಿಗೆಯನ್ನು ಉತ್ತಮವಾಗಿ ನೀಡಲು ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಶಿಕ್ಷಣದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಮಹಿಳಾ ಮಂಡಳಿ ಸ್ಥಾಪನೆ ಹಾಗೂ ಮಕ್ಕಳ ಶಿಬಿರ ಆಯೋಜನೆ ಮೂಲಕ ಮಕ್ಕಳು ಮಹಿಳೆಯರಿಗೆ ಪ್ರೋತ್ಸಾಹ ನೀಡುವ ಕಾರ್ಯ ಆಗಿದೆ ಎಂದು ಹೇಳಿದರು. ಭ್ರಾಮರಿ ಮಹಿಳಾ ಮಂಡಳದ ಅಧ್ಯಕ್ಷೆ ಸುನೀತಾ ನಾಯಕ್ ಅಧ್ಯಕ್ಷತೆಯನ್ನು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಧನಲಕ್ಷ್ಮಿ ಗಟ್ಟಿ ಹಾಗೂ 300 ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿಶಾಲಾಕ್ಷಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಅಧ್ಯಕ್ಷ ಯತೀಶ್ ಶೆಟ್ಟಿ, ಜಯಭಾರತಿ ಸೊಸೈಟಿ ನಿರ್ದೇಶಕಿ ಜಯಲಕ್ಷ್ಮಿ, ಅಂಗನವಾಡಿ ಕಾರ್ಯಕರ್ತೆ ವನಿತಾ, ಭವ್ಯ ಪ್ರಶಾಂತ್, ಅಂಗನವಾಡಿ ಕಾರ್ಯಕರ್ತೆ ಪವಿತ್ರ ಗಣೇಶ್, ಪಂಚಾಯತ್ ಸದಸ್ಯರಾದಂತಹ ಕಿರಣ್ ಶೆಟ್ಟಿ, ಕೊರಗಚ್ಚ ಸೇವಾ ಸಮಿತಿ ಸುಭಾಷ್ ನಗರದ ಗೋಪಾಲ್, ಸಂಪನ್ಮೂಲ ವ್ಯಕ್ತಿಗಳಾದಂತಹ ಸುಮಂಗಳ ಮತ್ತಿತರರು ಉಪಸ್ಥಿತರಿದ್ದರು. ಅನ್ನದಾನದ ವ್ಯವಸ್ಥೆಯನ್ನ ನಮ್ಮವರನ್ನ ವೇದಿಕೆಗೆ ಕರಿಬೇಕಾಗಿ ಶರತ್ ನಮ್ಮ ಸದಸ್ಯರಾಗಿರುವಂತಹ ಸ್ವಾಗತಿಸುತ್ತಾ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಮುಂದಿನ ಈ ಕಾರ್ಯಕ್ರಮವನ್ನು ಕಾಲದಲ್ಲಿ ಕೂಡ ಈ ರೀತಿಯ ಒಂದು ಕಾರ್ಯಕ್ರಮದ ಕಲ್ಪನೆ ಮಾಡೋದು ನಿಜವಾಗಿ ಅರ್ಥಪೂರ್ಣ. ಯಾಕೆಂದರೆ ವಿಶೇಷವಾಗಿ ಬೇಸಿಗೆ ಅಂದರೆ ವಿಪರೀತ ಬೇಸಿಗೆ, ನಾವು ಸಹಿಸಲಿಕ್ಕೆ ಸಾಧ್ಯ ಆಗದಷ್ಟು ವಿಪರೀತ ಬೇಸಿಗೆ ಉಂಟು. ಈ ಸಂದರ್ಭದಲ್ಲಿ ಮಕ್ಕಳನ್ನು ಒಂದು ದಿನ ಒಂದು ಕಡೆ ಕೂತ್ಕೊಳಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಒಟ್ಟು ಮಹಿಳೆಯರ ಜೊತೆಗೆ ಮಕ್ಕಳ ಚಟುವಟಿಕೆ ನಡೆಸುವುದರ ಮುಖಾಂತರ ಸಮಾಜದಲ್ಲಿ ಮುಂದಿನ ಪೀಳಿಗೆಯನ್ನು ಕಟ್ಟುವಂಥ ಒಂದು ಕೆಲಸವನ್ನು ಭ್ರಾಮರಿ ಮಹಿಳಾ ಮಂಡಳದ ಮುಖಾಂತರ ಮಾಡುವ ಪ್ರಯತ್ನ ಮಾಡಿದ್ದಕ್ಕೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಪರಿಸರದಲ್ಲಿ ನಿರಂತರವಾಗಿ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಇವತ್ತು ಶೈಕ್ಷಣಿಕವಾಗಿ ಮಕ್ಕಳನ್ನು ಕೂಡ ಪೋಷಣೆ ಮಾಡುವಂಥ, ಅವರಿಗೆ ಉತ್ತೇಜನ ಕೊಡುವಂಥ ಕೆಲಸವನ್ನು ಮಹಿಳಾ ಮಂಡಳಿಯ ಮುಖಾಂತರ ಅಲ್ಲಲ್ಲಿ ಆಗುವಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಊರು ಉಳ್ಳಾಲ ಈ ಪರಿಸರದಲ್ಲಿ ವಿಶೇಷವಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭಜನಾ ತಂಡಗಳಿದೆ, ಮಹಿಳಾ ಮಂಡಳಿ ಇದೆ. ಒಟ್ಟು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಕೆಲಸ ಕಾರ್ಯವನ್ನು ಮಾಡುವಂಥ, ನಿರಂತರ ಸಾಮಾಜಿಕ ಚಟುವಟಿಕೆ ಮಾಡುವಂಥ ಅನೇಕ ಸಂಘಟನೆಗಳು ಈ ಪರಿಸರದಲ್ಲಿ ಇರುವುದರಿಂದ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಜೀವನ ಪದ್ಧತಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆಯುವುದಕ್ಕೆ ಒಂದು ಪ್ರೇರಣೆ ಆಗಿದೆ. ಈ ನಿಟ್ಟಿನಲ್ಲಿ ಭ್ರಾಮರಿ ಮಹಿಳಾ ಮಂಡಳಿ ಕೂಡ ನಿರಂತರವಾಗಿ ಬೇರೆ ಬೇರೆ ಕಡೆ ಭಜನಾ ತಂಡ ಭಜನೆಯನ್ನು ನಡೆಸುವುದರ ಮುಖಾಂತರ, ಮಕ್ಕಳಿಗೆ ಈ ರೀತಿಯ ಬೇಸಿಗೆ ಶಿಬಿರವನ್ನು ನಡೆಸುವುದರ ಮುಖಾಂತರ ಮಹಿಳೆಯರಲ್ಲಿ ಕೂಡ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲರೂ ಯೋಚನೆ ಮಾಡಿದ ಈ ಸಂದರ್ಭದಲ್ಲಿ ಇಲ್ಲೇ ಆದರೂ ಒಂದು ಪ್ರವಾಸ ಹೋಗುವ ಬಗ್ಗೆ ಯೋಚನೆ ಮಾಡ್ತಾರೆ ಹೆಚ್ಚು ಕಡಿಮೆ. ಆದರೆ ಪ್ರವಾಸ ಮಾಡಲಿಕ್ಕೂ ಕಷ್ಟ, ಚಟುವಟಿಕೆ ಮಾಡಲಿಕ್ಕೂ ಕಷ್ಟ. ಯಾವಾಗ ಒಂದ್ಸಲ ಮಳೆ ಬರ್ತದೆ ಅಂತ ಯೋಚನೆ ಮಾಡಿ. ನಾನು ಮೊನ್ನೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅತ್ಯಂತ ಒಂದು ಸೂಕ್ಷ್ಮ ಸಂಗತಿ ಆದರೂ ಕೂಡ ಸತ್ಯ ಇದೆ, ಭಾರತದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸತ್ಯ ಇದೆ.
ಯಾಕೆಂದರೆ ನಮಗೆ ಪತ್ರಿಕೆಯವರೆಲ್ಲ ಹೇಳ್ತಾ ಇದ್ದರು ಈ ರೀತಿಯ ಒಂದು ವಾತಾವರಣದಲ್ಲಿ 60%ಗಿಂತ ಜಾಸ್ತಿ ಮತದಾನ ಆಗಲಿಕ್ಕೆ ಕಷ್ಟ ಉಂಟು ಅಂತ ಹೇಳ್ತಾ ಇದ್ದರು. ಜನ ಮತ ಯಾವ ಪಾರ್ಟಿಗೆ ಹಾಕ್ತಾರೆ ಅದಕ್ಕಿಂತ ಬ್ರಹ್ಮರಿ ಮಹಿಳಾ ಮಂಡಲದ ಮಾತಾ ಸದಸ್ಯರುಗಳೇ ತುಂಬುರುದಾದ ಧನ್ಯವಾದಗಳನ್ನೆಲ್ಲ ನಿಕ್ಕಲು ಬ್ರಹ್ಮರಿ ಮಹಿಳಾ ಮಂಡಲದಗಳು ಮಸ್ತ್ ಲಕ್ಕಿ ಎಂದು ಬಂದಲ್ಲಿ ಒಂದಿನ ಕಡ್ತಿಯಾದ ಬಂಡ ದಯಬಂಡ ಉಲ್ಲಾಲ ಕ್ಷೇತ್ರ ಹಬ್ಬಕ್ಕರಾನೆ ಕೊಂಚ ಪುದರ್ ಬೋಂಡ ಇಂತಕಾಲ ಕಟ್ಟಡ ಪುತ್ತಾರ ಕ್ಷೇತ್ರ ಧನಲಕ್ಷ್ಮಿಗೆ ಪುದರ್ ಬೋಂದು ಬಾರಿ ಜೋರುಡೊಂಜಿ ಚಪ್ಪಾಲೆ ಮುಖಾಂತರ ನಿಕ್ಕಲಾರಿಗೆ ದಯಬಂಡ ಸಮಾಜದ ನಿಸ್ವಾರ್ಥ ಸೇವೆ ಮನಸ್ ನಿಸ್ವಾರ್ಥ ಸೇವೆ ಮನ್ಪರ ಮನಸ್ಸಿತ್ತಿನ ಮಾತ್ರ ಇಂಜಿಂತ ಸಂಘಟನೆ ಕಟ್ಟಲು ಸಾಧ್ಯ. ಆಯ್ತು ಪುದರ್ಲು ನಿಕ್ಕಲು ಬ್ರಾಹ್ಮರಿಂದ ಇದ್ದಿದ್ದಾರೆ ನಿಕ್ಕಲಿ ಗೊತ್ತುಪ್ಪು ದಕ್ಷಿಣ ಕನ್ನಡ ಆ ನೀರು ದಿನ ಮುಟ್ಟಲ ಆಲೋಚ್ಯ ಮಂತ್ರದ ಬರ್ತಿನ ನಮ್ಮ ದೇವಸ್ಥಾನ ತೀಯರಗೊಂಡ ಪೂರ ದೇವಿ ಸ್ವರೂಪದ ದೇವಸ್ಥಾನ ನಿಕ್ಕಲ ಮಹಿಳಾ ಮಂಡಳದ ಪುದರ್ಲ ಬ್ರಾಹ್ಮರಿಯಾದುಂಡು ಅಂದರೆ ಕೈತಳ್ಳು ನಮ್ಮ ದೇವಸ್ಥಾನ ರಾಜರಾಜೇಶ್ವರ ಅಬ್ಬೇನ ಅವರು ಒಂಜಿ ಮಹಿಳಾ ಪ್ರಧಾನವೇನ ದೇವಸ್ಥಾನ ಇದ್ದ ಜೋಕುಲ ಬಗ್ಗೆ ನಮ್ಮ ಪನ್ಪುರಾಂಡ ಇಂಚಿಂತ ಒಂಜಿ ಕಾಲಘಟ್ಟ ಇಂಚುಂಡು ಬಂಡ ಆ ಮೆದಿಲ್ಲದಕ್ಕೂ ಏರು ಈ ಮೆದಿಲ್ಲದಕ್ಕೂ ಏರು ಎಂದು ಗೊತ್ತಿದ್ದು ಮನ್ಪುರಂಜಿ ಕಾಲಘಟ್ಟ ಧನಲಕ್ಷ್ಮಿ ಅದೇ ಆ ಮೆದಿಲ್ಲದಕ್ಕೂ ಏರು ಈ ಮೆದಿಲ್ಲದಕ್ಕೂ ಗೊತ್ತಿದ್ದ ಕಾಲಘಟ್ಟಡು ಇತ್ತಂಜಿ ಮೂಲಂಜಿ ಐವ ಜೋಕುಲಿಗೆ ನಿಕ್ಕಲು ಏರು ಯಾನ್ ಏರು ಬೊಕ್ಕೊಂಜಿ ಏರು ಪನ್ಪವನ ಅಂಜಿಂದಂಜಿ ಬಾರು ಸೋಕುದ ವೇದಿಕೆಯ ನಿರ್ಮಾಣ ಅಂತ ಕೊಡ್ತಾರೆ ಅಂಜನೆ ಕೋಡದ ದಿನ ನಿಕ್ಕಲು ತೂದುಪ್ಪಾರು ದಕ್ಷಿಣ ಕನ್ನಡ ಉಡುಪಿ ಫಸ್ಟ್ ಸೆಕೆಂಡ್ ಬೈತಡೆ ಎಸ್ ಎಲ್ ಸಿ ದ ರಿಸಲ್ಟ್ ಐಕೊಂಜಿ ನಿಕ್ಕಲು ಜೋರಾದನ್ನು ಚಪ್ಪಾಲೆ ಕೊಟ್ಟುಡು ಲಯಬಂಡ ಎಂಕುಲು ಸಂಘಟನೆ ನಡೆ ಸತತವಾದ ಬೆನ್ನದ ಬೈದ ಏಪು ಒಂಜಿ ಒಂಜಿ ಇಲ್ಲಲ್ಲ ಪತ್ತು ಜನ ಸಂಘಟನೆ ನಡೆ ಜವನೇರು ಬೆನ್ಪುನೆಕ್ಕಲ ಒಂಜಿಲ್ಲಲ್ಲ ಒಂಜಿ ಪೊಣ್ಣು ಸಂಘಟನೆಗೆ ಬೆನ್ಪುನೆಕ್ಕಲ ರಾತ್ರ ಬಗ್ಗೆ ವ್ಯತ್ಯಾಸ ಉಂಟು ಒಂಜಿಲ್ಲಡ್ದು ಒಂಜಿ ಪೊಣ್ಣಗೆ ಸಂಘಟನೆ ಮುನ್ಪಕ್ಕೆ ಮಂಬರು ಒಂಜಿ ಭಾವನೆ ಬರ್ತಾನಂಡ ಸಂಘಟನೆ ಮೊದಲಿಡ್ದೆ ಗಟ್ಟೆ ಒಂದು ಬರ್ಪುಡು ಇಂಚನೆ ಒಂಜಿ ಕಾರ್ಯಕ್ರಮ ನಿಮ್ಮ ಕೂರುಡು ಆ ಒಂದು ಬರ್ಪುಡು ನಮ್ಮ ಜೋಕುಲೆಗೆಲ್ಲ ಇದ್ದೆ ಬನ್ಪುರು ಬೈದಿನ ಇದ್ದ ಎಲ್ಲೆಲ್ಲ ಜೋಕುಲೆಗೆ ಅರ್ಥವಾದ್ದು ಅಗ್ಲೇ ಕೊರ್ಪುನ ಕಾಸಾವಡು ತಿನಿಯರಾವಡು ಒಂದ ಕೊಡ್ತಾನಾಗವು ಕೈದು ಖಾಲಿಯಾದ ಪೋಪುಡು ಮೂಲು ದಿಕ್ಕಿನ ಒಂದು ಜ್ಞಾನ ಮೂಲು ದಿಕ್ಕಿನ ಒಂದು ಸವಿ ನೆನಪು ಅಕ್ಕಿನ ಜೀವನ ಪರ್ಯಂತ ಉಪ್ಪು ನೊಂದು ವೇದಿಕೆ ಅಂತ ಪನ್ನೇರ ನಿಚ್ಚಿಸುವ ಬಗ್ಗೆ ಹಿಂಗೆ ಜಾಸ್ತಿ ಬಾತಾರ ಬರಂದು ಲೇಬಂಡ ಹೆಂಕುಲ್ ಒಂದು ಎಲ್ಲೇ ಸಂಘಟನೆ ಕಟ್ಟದು ಬೆನ್ಪುನಪ್ಪುಲು ಸಂಘಟನೆ ಮನ್ಪಾರ ಒಯ್ಯೋ ಒಂದು ಕಾರ್ಯಕ್ರಮ ಮನ್ಪಾರ ಏತು ಬಂಗೊಂಡ ಬನ್ಪುನ ಹೆಂಗುಲು ಎಲ್ಲೆಡೆ ತೆರೆಯೋಂಜಿನಪ್ಪುಲು ಏತು ನಮ್ಮ ಇಟ್ಟು ಎಡ್ಡೆಪ್ಪಿಗೆ ಏನವನ ಒಂದ ಬರ್ತಾನಾಗ ನಮ್ಮೊಳಗಡೆ ಇಟ್ಟು ಸಾರ ಸಮಸ್ಯೆ ಸಾರ ಓದುವರುಂಟು ಬರ್ಪುನ ಕಾಲ ಕಟ್ಟಡು ಇದು ಶೋಕುದ ಕಾರ್ಯಕ್ರಮ ಆಯ್ತಾ.